ಶಾಸಕ ತನ್ವೀರ್ ಸೇಠ್ ಇನ್ನೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾ ಎಂಬ ಚರ್ಚೆಯಲ್ಲಿಯೇ ಇದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಇದೀಗ ಪ್ರಕಟವಾಗಿದೆ ಇಂದು ಪ್ರಕಟವಾಗಿರುವಂತದ್ದು ಈಗಲೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾ ಅಥವಾ ಬೇಡವಾ ಎಂಬ ಚರ್ಚೆಯಲ್ಲಿದ್ದೇನೆ ಎಂದು ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಹೇಳಿಕೆಯನ್ನು ನೀಡಿದ್ದಾರೆ ಈ ಬಗ್ಗೆ ಪಕ್ಷದ ಹೈಕಮಾಂಡ್ ನಾಯಕರ ಜೊತೆ ನಾನು ಮಾತನಾಡಿದ್ದೇನೆ ನೆನ್ನೆಯೂ ಕೂಡ ಸಿದ್ದರಾಮಯ್ಯನವರ ಜೊತೆ ಮಾತನಾಡಿದ್ದೇನೆ ಟಿಕೆಟ್ ವಿಚಾರದಲ್ಲಿ ನನಗೆ ಗೊಂದಲ ಇಲ್ಲ ಎಂಬ ಹೇಳಿಕೆಯನ್ನು ಶಾಸಕ ತನ್ವೀರ್ ಸೇಠ್ ನೀಡಿದ್ದಾರೆ ಟಿಕೆಟ್ ನೀಡಿದ್ರೂ ಚುನಾವಣೆ ಸ್ಪರ್ಧೆಯ ಬಗ್ಗೆ ಯೋಚನೆಯನ್ನ ಮಾಡಬೇಕು ಎಂದು ಮೈಸೂರಿನಲ್ಲಿ ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಹೇಳಿಕೆಯನ್ನ ನೀಡಿದ್ದಾರೆ ವಿಧಾನಸಭಾ ಚುನಾವಣೆ ಸಮೀಪವಾಗ್ತಾ ಇದೆ ಈ ಕುರಿತಂತೆ ಸಾಕಷ್ಟು ಸಿದ್ಧತೆಗಳನ್ನು ಎಲ್ಲಾ ಪಕ್ಷಗಳು ನಡೆಸುತ್ತಾ ಇದೆ ಎಂದು ಕಾಂಗ್ರೆಸ್ನ ಆಕಾಂಕ್ಷಿಗಳ ಟಿಕೆಟ್ ಇಂದು ಪ್ರಕಟವಾಗಿರುವಂತದ್ದು ಈ ಕುರಿತಂತೆ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾನು ಇನ್ನೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾ ಎಂಬ ಚರ್ಚೆಯಲ್ಲೇ ಇದ್ದೇನೆ ಹೈಕಮಾಂಡ್ ಹಾಗೂ ನಾಯಕರ ಜೊತೆ ಮಾತುಕತೆಯನ್ನು ನಾನು ನಡೆಸಿದ್ದೇನೆ ನೆನ್ನೆಯೂ ಕೂಡ ಸಿದ್ದರಾಮಯ್ಯ ಅವರೊಟ್ಟಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾ ಬೇಡವಾ ಎನ್ನುವುದರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದೇನೆ ಟಿಕೆಟ್ ನೀಡಿದ್ರು ಚುನಾವಣೆಯಲ್ಲಿ ಸ್ಪರ್ಧಿಸೋದು ಸ್ಪರ್ಧಿಸಬೇಕಾ ಬೇಡವಾ ಇದರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಎಂಬ ಹೇಳಿಕೆಯನ್ನು ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ನೀಡಿದ್ದಾರೆ ಇನ್ನು ನನ್ನ ಮಾತುಕತೆ ಆಗಿಲ್ಲ ಇಲ್ಲ ಚುನಾವಣೆಗೆ ಚುನಾವಣೆಯಿಂದ ಯಾವತ್ತೂ ನಾವು ಹಿಂಸರವರಿ ಸರಿವಂತದಲ್ಲ ಆದರೆ ಆರೋಗ್ಯದ ಸ್ಥಿತಿ ಇರೋದ್ರಿಂದ ನಾನು ಗಮನಕ್ಕೆ ತಂದಿದ್ದೀನಿ ವರಿಷ್ಠರು ಏನು ಮಾತು ಹೋಗ್ತಾರೆ ನೋಡೋಣ ಅವ್ರು ಈಗಾಗಲೇ ಟಿಕೆಟ್ ವಿಚಾರ ನನಗೆ ಯಾವತ್ತೂ ಇದ್ದಿಲ್ಲ ಟಿಕೆಟ್ ಈಗಾಗಲೇ ನಾನು ಕೊಟ್ಟಿದ್ದಾರೆ ಆದರೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು ಮತ್ತು ಜನರ ಸೇವೆ ಮಾಡುವಂಥದ್ರಲ್ಲಿ ಆರೋಗ್ಯ ಸ್ಥಿತಿ ಹೇಗಿದೆ ಅಂದ್ಬಿಟ್ಟು ನೋಡಿಬಿಟ್ಟು ನಾನು ಮಾತಾಡ್ತೀನಿ ಮಾತುಕತೆ ನಡೀತಾ ಇದೆ ನಿನ್ನೆನೂ ನಾನು ಬೆಳಗಾವಿಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ